ಕನ್ನಡ ಚಿತ್ರರಂಗದಲ್ಲಿ ಎಂಟ್ರಿ ಆಗಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ರೋಷನ್ ಸರ್ ಅವರು ತಂದೆ ತಾಯಿ ಇಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಬಹಳ ಕಷ್ಟದಿಂದ ಬೆಳೆದಾರೆ ಸರ್. ತಮ್ಮೆಲ್ಲರ ಸಹಕಾರ ಬೇಕು ಅವರಿಗೆ ಸರ್. ಮತ್ತೆ ನನಗೆ ಜಾಸ್ತಿ ಮಾತಾಡಕ್ ಆಗಲ್ಲ, ಕ್ಷಮಿಸ್ಬಿಡ್ರಿ ದಯವಿಟ್ಟು. ಎಲ್ಲರೂ ಸಹಕಾರ ಕೊಡಿ, ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭ. ಜೀವನದಲ್ಲಿ ಸಾಧನೆ ಮಾಡಬೇಕು ಸರ್ ಅಂತವ್ರಿಗೆ ಹೆಲ್ಪ್ ಮಾಡ್ರೆ ನಮಗೂ ಒಂದು ಕೋಟಿ ಪುಣ್ಯ ತಲುಪುತ್ತೆ ಅಂತ ನನ್ನ ಆಶೆ ಸರ್. ಅದ್ರಾಗ ನಾನು ಕನ್ನಡ ಪ್ರೇಮಿ ಸರ್. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಕನ್ನಡ ಆರು ಕೋಟಿ ಕನ್ನಡಿಗರು ಸರ್ಗೆ ಸಹಕಾರ ಮಾಡ್ತಾರೆ, ತಂದೆ ತಾಯಿ ಅವರೇ ಆಗಿ ನಿಲ್ತಾರಂತ ನನ್ನ ಆಸೆ. ಬೆಂಚು ಇದೆ ಸರ್, ಸಣ್ಣಮರ್ಗ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಸರ್. ಯಾಕೆಂದ್ರೆ ನನಗೆ ತಂದೆ ತಾಯಿ ಇಲ್ಲ, ತಂದೆ ತಾಯಿ ತೀರ್ಕೊಂಡಿದ್ದಾರೆ. ನಮ್ ತಂದೆ ಆಟೋ ಡ್ರೈವರ್ ಆಗಿದ್ರು ಗೌರಿಬಿದನೂರು ತಾಲೂಕಲ್ಲಿ, ಮುನ್ಸ್ವಾಮಿ ರಾವ್ ಅಂತೇಳಿ. ನನಗೆ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ ಇವತ್ತು, ಯಾಕಂದ್ರೆ ನಮ್ ತಂದೆ ತಾಯಿ ತುಂಬಾ ನೆನಪಾಗ್ತಾ ಇದಾರೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಮಾತೆ ಬರ್ತಾ ಇಲ್ಲ. ಇವತ್ತು ನನಗೆ ಎರಡು ತರ ಅನ್ನದಾತ ಇದ್ದಾರೆ, ಒಂದು ಮಾಧ್ಯಮ ಮಿತ್ರರು, ಇನ್ನೊಬ್ರು ಹೊರಗಡೆ ನನ್ನ ಪ್ರೀತಿ ಅಂತ ಸ್ನೇಹಿತರು ಅಭಿಮಾನಿಗಳು ಅಂತಾನೆ ಹೇಳ್ಬೋದು. ನಾನು ಮಾಧ್ಯಮ ಮಿತ್ರನ ತುಂಬಾ ಪ್ರೀತಿಸ್ತೀನಿ, ಯಾಕೆಂದ್ರೆ ನಿಮ್ಗೋಸ್ಕರ ನಾನು ಮೆಚ್ಚುಗೆ ಮಾತು ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ನನಗದೇನೋ ಹುಚ್ಚು, ಒಂದು ಮೀಡಿಯಾ ಅಂತಂದ್ರೆ ನನಗದೇನೋ ಒಂದು ಹುಚ್ಚು. ನನಗೇನೋ ಒಂದು ಮಾಡಬೇಕು, ಸಾಧಿಸ್ಬೇಕು, ನಾನು ಟಿವಿ ಮೇಲೆ ಕಾಣಿಸ್ಕೋಬೇಕು, ಪರದೆ ಮೇಲೆ ಬರಬೇಕು ಅಂತೇಳಿ ತುಂಬಾ ಸ್ಟ್ರಗಲ್ ಮಾಡಿ ನಾನು ಕಷ್ಟಪಟ್ಟು ಹೋಟ್ಲಲ್ಲೆಲ್ಲ ಕೆಲಸ ಮಾಡಿ ಒಂದು ತಿನ್ನಕ್ ಅನ್ನ ಇಲ್ಲದೆ ಟೀ ಗಸಿಯಲ್ಲಿ ಅನ್ನ ಕಲ್ಸ್ಕೊಂಡು ತಿಂದು ತುಂಬಾ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಬೆಳೆದಿದ್ದೀನಿ. ನಿಮ್ಮೆಲ್ಲ ಸಹಕಾರ ನನಗಿರ್ಲಿ. ಈಗ ಬೈರ್ಯ KA07 ಸಿನಿಮಾ ವಿಚಾರಕ್ಕೆ ಬರ್ತೀನಿ. ಬೈರ್ಯ KA07 ಅನ್ನೋದು ಒಂದು ಕನ್ನಡ ಚಿತ್ರ. ಕನ್ನಡ ಚಿತ್ರನೇ ನಾನು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡಬೇಕು ಅಂತ. ಇದು ಸ್ಟೋರಿ ಲೈನ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಪ್ರತಿಯೊಂದು ಅಂಶ ಆಗಿರ್ಬೋದು ಎಲ್ಲ ರೆಡಿ ಮಾಡಿರೋದು ನಾನೇ. ನಿರ್ದೇಶನ ಮಾಡಿದರೆ ಆರ್ ಕ್ರಿಯೇಟಿವ್ ಅಂತ ಇದೆ, ಒಂದು ಸಸ್ಪೆನ್ಸ್ ಇದೆ. ನಿರ್ದೇಶಕರು ಯಾರು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ ಅಂತೇಳಿ, ನಮ್ ಜೊತೆ ಕೈ ಜೋಡಿಸಿದ್ದಾರೆ ಅಂತೇಳಿ ದೊಡ್ಡ ದೊಡ್ಡ ಕಲಾವಿದರು ಹೇಳಿದ್ದಾರೆ. ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರುಗಳು ಇದಾರೆ. ಖಂಡಿತ ಮುಂದೊಂದು ದಿನ ಬರೋ ದಿನ ಎಲ್ಲರನ್ನೂ ಕರೆದು ಸಿನಿಮಾ ಬಗ್ಗೆ, ಸಿನಿಮಾದ ಚಿತ್ರರಂಗ, ಸಿನಿಮಾದ ಟೀಮ್ ಬಗ್ಗೆ ಎಲ್ಲ ಅಪ್ಡೇಟ್, ಮೆಗಾ ಅಪ್ಡೇಟ್ ನಾನು ಕೊಡ್ತೀನಿ. ಎಸ್ ಆರ್ ಅವ್ರು ಮಾತೇಳಿದ್ರು, ನಾನು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ, ಉಚ್ಚ ಅಭಿಮಾನಿ. ಯಶ್ ಅಣ್ಣ ಅವ್ರು ಮಾತೇಳಿದ್ರು, ನನ್ನ ಅಭಿಮಾನಿ ಆದ್ರೂ ಒಂದು ಫ್ರಾಡ್ ಕೆಲಸ ಮಾಡಲ್ಲ, ಒಂದು ಫೇಕ್ ಕೆಲಸ ಮಾಡಲ್ಲ, ನಾನು ಎದೆ ಹತ್ಕೊಂಡು ನಿಲ್ಲೋ ತರ ಅವ್ನು ಬೆಳಿತಾನೆ ಅಂತ ಹೇಳಿದ್ರು. ಯಶಣ ಇವತ್ತು ಮೀಡಿಯಾ ಮುಖಾಂತರ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ, ನಿಮ್ ಉಚ್ಚ ಅಭಿಮಾನಿಯಾಗಿ ನೀವ್ ಎದೆ ಎತ್ಕೊಂಡು ನಿಲ್ಲ ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಬೈರ್ಯ ಬಂದು ಒಂದು ಸಮಯಕ್ ಮೂವಿ, ಒಬ್ಬ ಅಂಡರ್ ವರ್ಲ್ಡ್ ಅಂಡ್ ಸ್ಟೋರಿ. ಈಗ ಆಲ್ಮೋಸ್ಟ್ ಆಲ್ ನೀವೆಲ್ಲ ನೋಡಿದಿರ, ಡಾನ್ ಜೈರಾಜ್ ಆಗಿರ್ಬೋದು, ಕೊತ್ವಾಲ್ ಆಗಿರ್ಬೋದು, ಡೆಡ್ಲಿ ಸೋಮ್ ಆಗಿರ್ಬೋದು, ಇವರೆಲ್ಲ ಬೆಂಗಳೂರು ಭೂಗತಲೋಕದಲ್ಲಿ ಇವರೆಲ್ಲ ಒಂದು ಇಷ್ಟು ಹೈಲೈಟ್ಸ್ ಆಗ್ಬಿಟ್ಟಿದ್ದಾರೆ. ನಮ್ ಚಿಕ್ಕಬಳ್ಳಾಪುರ, ಕೋಲಾರ, KGF, ಚಿಂತಾಮಣಿ, ಶಿಡ್ಲಘಟ್ಟ, ಈ ಸುತ್ತಮುತ್ತ ಕಂಪ್ಲೀಟ್ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಆ ಕಡೆ ಗೋಲ್ಡ್ ಮೈನ್ಸ್ ಯಾರು ಪ್ರೊಟೆಕ್ಟ್ ಮಾಡಿದ್ರು, ಗೋಲ್ಡ್ ಮೈನ್ಸ್ ಯಾರು ಪ್ರೆಸಿಡೆಂಟ್ ಆಗಿದ್ರು, ಗೋಲ್ಡ್ ಮೈನ್ಸ್ ಗೆ ಯಾರು ಅಧ್ಯಕ್ಷರಾದ್ರು, ಗೋಲ್ಡ್ ಮೈನ್ಸ್ ಇವತ್ತು ಯಾಕೆ ಗವರ್ಮೆಂಟ್ ಅಂಡರ್ ಟೇಕನ್ ಆಗ್ತಾ ಇಲ್ಲ, ಎಲ್ಲಾ ರೀತಿಯ ಅಂಶ ಈ ಸಿನಿಮಾದಲ್ಲಿ ನಾನು ತೋರ್ಸಕ್ ಹೊರಟಿದ್ದೀನಿ. ತುಂಬಾ ಸ್ಟಡಿ ಮಾಡಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ 69 ದಿವಸ ರೂಮ್ ಬಿಟ್ಟು ನಾನು ಆಚೆ ಬಂದಿಲ್ಲ ಸರ್. ಅಲ್ಲೇ ಊಟ, ಅಲ್ಲೇ ನಿದ್ದೆ, ಅಲ್ಲೇ ಎಲ್ಲ ಮಾಡಿಕೊಂಡು ಕೆಲಸನ ಕಷ್ಟಪಟ್ಟು ರೆಡಿ ಮಾಡಿ ಟೀಮ್ ಹಿಡ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಮಾಡಬೇಕು ಅಂತ ನಿಂತ್ಕೊಂಡಿದ್ದೀನಿ ಸರ್. ನಾನು ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ, ದೊಡ್ಡ ಸಿನಿಮಾ ಯಾವ ರೀತಿಯಲ್ಲಿ ಬಂತೋ ಆ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಪ್ಲಾನ್ ಮಾಡಿದ್ದೀನಿ ಸರ್. ಇಡೀ ನಮ್ಮ ಇಂಡಸ್ಟ್ರಿ ಮತ್ತೊಂದು ಸಾರಿ ನಿಂತ್ಕೊಂಡು ನೋಡಿ ಬೆಂತಟ್ಟುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಖಂಡಿತ ಇದೇ ಒಂದು ಟಾಪಿಕ್ ತಗೊಳ್ಳೋದಕ್ಕೆ ನನ್ನ ಮೈಂಡ್ ಅಲ್ಲಿ ಒಂದಿತ್ತು ಸರ್. ಏನು ಅಂತಂದ್ರೆ, ಇಲ್ಲಿ ಇತಿಹಾಸಗಳೆಲ್ಲ ಬಂದ್ವು, ನನ್ನ ಇತಿಹಾಸನ ನಾನು ಏನಾದ್ರು ಒಂದು ತೋರಿಸಿ ನಾನೇನೋ ಒಂದು ಮಾಡಬೇಕು, ನನ್ನ ಊರೊಂದು, ನನ್ನ ಡಿಸ್ಟಿಕ್ ಏನೋ ಒಂದು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು. ನಾನು ಅದನ್ನ ತೋರ್ಸಕ್ ಹೊರಟಿದ್ದೀನಿ ಸರ್. ಡಿಸ್ಟಿಕ್ ಅಂದ್ರೆ ಚಿಕ್ಕಬಳ್ಳಾಪುರ ಅಂತ ಯಾವ ಕಡೆ ಲೊಕೇಶನ್ ಅಲ್ಲಿ ಸರ್? ನಾನು ಲೊಕೇಶನ್ ಬಂದು ಬ್ಯಾಂಗ್ಳೂರಲ್ಲಿ, ಕೋಲಾರ, KGF, ಸುತ್ತಮುತ್ತ ಸರ್ ಎಲ್ಲ. ಖಂಡಿತ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ರಿವೀಲ್ ಮಾಡ್ತೀನಿ ಸರ್. ನಾನು ನಿಮ್ಮ ಆಶಿಕಾ ರಾವ್ ಮಾತಾಡೋದು. ಸೊ ಈಗ ಮೂವಿ ಬಗ್ಗೆ, 07 ಬಗ್ಗೆ ಎಲ್ಲ ನಿಮ್ಗೆ ರೋಷನ್ ಅವರು ಹೇಳಿದ್ದಾರೆ. ಸೊ ನಾನ್ ನಿಮ್ಗೆ ಏನ್ ಹೇಳೋದು ಅಂತಂದ್ರೆ, ಹೊಸ ತಾರೆಗಳಾಗಿರ್ಲಿ, ಹೊಸ ನಾಯಕನಾಗಿರ್ಲಿ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ. ಒಂದು ಕನ್ನಡ ಅಂತ ಬಂದ್ಮೇಲೆ ನಾವೆಲ್ಲ ಕನ್ನಡರಿಗಾಗಿ ನಮ್ ಲ್ಯಾಂಗ್ವೇಜ್ ಅನ್ನ ಸಪೋರ್ಟ್ ಮಾಡಿ. ಸೊ ನಾನ್ ತೆಲುಗು ಮತ್ತೆ ತಮಿಳ್ ಮಾಡ್ಬೇಕಂತ ಅನ್ಕೊಂಡಿದ್ದು. ಸೊ ಈ ಅವ್ರ ಏನಂತ ಹೇಳಿದ್ರು ಅಂದ್ರೆ, ಇದೆ ನಾವು ಕನ್ನಡನೇ ಮಾಡ್ಬೇಕು ಫಸ್ಟ್ ಆಗಿ ಅಂತ ಹೇಳ್ಬಿಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆಶಿಕಾ, ನಿಮ್ ಪಾತ್ರದ ಬಗ್ಗೆ ಹೇಳಿ. ಪ್ರೆಸ್ ಮೀಟ್ ಅಲ್ಲಿ ರಿವೀಲ್ ಮಾಡ್ತೀವಿ. ಹೀರೋಯಿನ್ ಅಷ್ಟೇ.
ಕನ್ನಡ ಸಪೋರ್ಟ್ ಮಾಡಿ ಇನ್ನೊಂದು ಸ್ಟೇಜ್ ಮೇಲೆ ಮತ್ತೆ ಪತ್ರಿಕೋದ್ಯಮದವರಿಗೆ ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಅತಿಥಿಗಳಿಗೂ ನಮಸ್ಕಾರ. ಬೈರಿಯ ಕೆಲೆ ಜಿಯೋಸಾನ್ ಸಿನಿಮಾಕ್ಕೆ ಶುಭ ಹಾರೈಸ್ತೀನಿ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅವರಿಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ಕೆಚ್ಚದೆ ವೀರ ಅಂತ ಹೇಳ್ಬೇಕು ನಮ್ಮ ರೋಷನ್ಗೆ. ಯಾಕೆಂದ್ರೆ ಹಿಂದು ಇಲ್ಲ ಮುಂದು ಇಲ್ಲ, ಆ ತರ ಒಂದು ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ದಾನೆ. ಅದರಲ್ಲೂ ನಮ್ಮ ಜಿಲ್ಲೆ ಸುತ್ತಮುತ್ತ ಇರ್ತಕ್ಕಂತ ಒಂದು ವಾತಾವರಣದಲ್ಲೇ ಶೂಟ್ ಮಾಡಿ ಅದನ್ನು ಒಳ್ಳೆ ಒಂದು ಚಿತ್ರಾನು ಮಾಡಿ ನಮ್ಗೆಲ್ಲ ಬಡಿಸೋದಕ್ಕೆ ರೆಡಿ ಆಗಿದ್ದಾನೆ. ಅದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಇನ್ನೂ ಒಳ್ಳೆ ಶಕ್ತಿ ಕೊಟ್ಟು ಈ ಚಿತ್ರ ಯಶಸ್ಸು ಕಾಣಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೂ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ಹಾಗೆ ಚಿತ್ರತಂಡಕ್ಕೆ ಶುಭವಾಗ್ಲಿ. ಪಾಪ ನನ್ನ ತಮ್ಮ ರೋಷನ್ ಏನೇನೋ ಹೇಳಬೇಕು ಅಂತ ಏನು ಹೇಳಿಲ್ಲ. ಒಂದಷ್ಟು ಸಿನಿಮಾದಲ್ಲಿ ನನ್ನ ಸಂಭಾಷಣೆಗಳು ಚೆನ್ನಾಗಿದೆ. ಸಮಾಜದಲ್ಲಿ ಜಾತಿ ಕಿತ್ತಾಕೋಬೇಡಿ, ನಿಮ್ಮನ್ನೇ ಕಿತ್ತಾಕ್ತಾರೆ, ಸಂವಿಧಾನನೇ ಜಾತಿ ಮೇಲೆ ಬರ್ದಿದ್ದಾರೆ ಅಂತ. ಒಂದು ಬುಡಕ್ಕೆ ಚಿನ್ನ ಕಿತ್ತಕ್ಕೆ ಹೋದ್ರೆ ಗಂಟ್ಲಿಗೆ ಅನ್ನ ಸಿಗಲ್ಲ, ಅದು ಕೂಡ ಪ್ರಾಕ್ಟಿಕಲ್ ಆಗಿ ಬರ್ದಿದ್ದಾರೆ. ಒಂದಷ್ಟು ಸಂಭಾಷಣೆಗಳು ಕೂಡ ಚೆನ್ನಾಗಿದೆ ಸಿನಿಮಾದಲ್ಲಿ. ತುಂಬಾ ಕಷ್ಟಪಡ್ತಿದ್ದಾರೆ, ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು.